ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಮಧುಸೂದನ್ ಕೃಷ್ಣಾರ್ಜುನ ನರ್ಸರಿ ಇರಕಲ್ಗಡದಿಂದ. ಸೊ ನಿಮಗೆಲ್ಲರಿಗೂ ನೀವು ಈ ವಿಡಿಯೋ ಮಾಡುವಂತ ಮುಖ್ಯ ಉದ್ದೇಶ ಏನಂತಂದ್ರೆ, ಈ ನಾಳೆ ಶ್ರಾವಣ ತಿಂಗಳಿಗೆ ಚೆಂಡುವ ಬೆಳೆಯುವಂತ ಎಲ್ಲ ಬೆಳೆಗಾರರಿಗೆ ಸೊ ಒಂದು ಮಾಹಿತಿ ಕೊಡೋಣ, ಒಂದು ಟೈಮಿಂಗ್ ಬಗ್ಗೆ ವಿಷಯ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ, ನಮ್ಮ ಶ್ರಾವಣ ಯಾವಾಗ ಶುರುವಾಗುತ್ತೆ? ಶ್ರಾವಣ ಬಂದ್ಬಿಟ್ಟು ಜುಲೈ ತಿಂಗಳಲ್ಲಿ 28ನೇ ತಾರೀಕು, ನೋಡಿ ಇಲ್ಲಿ ಬರ್ದಿದ್ದಾರೆ ನಾಗರ ಅಮಾವಾಸ್ಯೆ 28ನೇ ತಾರೀಕು ನಾಗರ ಅಮಾವಾಸ್ಯೆ ಜುಲೈ ತಿಂಗಳಲ್ಲಿ. ಜುಲೈ ತಿಂಗಳು 28ಕ್ಕೆ ನಾಗರ ಅಮಾವಾಸ್ಯೆ ಇದೆ, ಇಲ್ಲಿಂದ ಶ್ರಾವಣ ಶುರುವಾಗುತ್ತೆ. ಎಂಡಿಂಗ್ ಬಂದ್ಬಿಟ್ಟು ಆಗಸ್ಟ್ 27ನೇ ತಾರೀಕು ಬೆನಕನ ಅಮಾವಾಸ್ಯೆ ಅಂತೆ, ಅಲ್ಲಿಗೆ ಶ್ರಾವಣ ಮುಗಿಯುತ್ತೆ. ಕೊನೆ ಶ್ರಾವಣ ಶನಿವಾರ ಅಂದ್ರೆ 28 ರಿಂದ ಜುಲೈ 28 ರಿಂದ ಆಗಸ್ಟ್ 27 ಕ್ಕೆ ಒಂದು ತಿಂಗಳು ಶ್ರಾವಣ ಇರುತ್ತೆ. ಆಮೇಲೆ ನಮಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಹೂವಿನ ಬೇಡಿಕೆ 28ನೇ ತಾರೀಕು ಜುಲೈ 28ನೇ ತಾರೀಕು ನಾಗರ ಅಮಾವಾಸ್ಯೆಗೆ ತುಂಬ ಇರುತ್ತೆ. ಸೊ ಅದ್ರ ಆಮೇಲೆ ಅಲ್ಲಿ ಪೂರ್ತಿ ತಿಂಗಳೆಲ್ಲ ನಿಮಗೆ ಚೆಂಡು ಹೂವಿನ ಮಾರ್ಕೆಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಯಾವಾಗ ಹಾಕಿದ್ರೆ ಆ ಮೂಮೆಂಟಿಗೆ ಬರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ, ಪ್ರತ್ಯೇಕವಾಗಿ ಇವತ್ತು ತಾರೀಕು ಮೇ 10ನೇ ತಾರೀಕು ಇವತ್ತು ತಾರೀಕು, ಈ ತಿಂಗಳಲ್ಲಿ ನಿಮಗೆ ಕೈಗೆ ಸಿಗೋದು ಒಂದು 20 ದಿನ. ಆಮೇಲೆ ಮೇ ಆದಮೇಲೆ ಜೂನ್ ತಿಂಗಳಲ್ಲಿ ಒಂದು 30 ದಿನ ಕಳೆ, 30 ದಿನ. ಜುಲೈ 28ಕ್ಕೆ ಹಬ್ಬ, ಶ್ರಾವಣ 28ಕ್ಕೆ ಶುರುವಾಗುತ್ತೆ ನಾಗರ ಅಮಾವಾಸ್ಯೆ. ಸೊ ನಮಗೆ ಟೋಟಲ್ ಈಗ ಎಷ್ಟು ದಿನ ಇದೆ? ಇದೊಂದು 8, 3, 5, 7 78 ದಿನ ನಮ್ಮ ಕೈಯಲ್ಲಿದೆ. ಆಮೇಲೆ ಚೆಂಡುವ ಬೀಜಗಳು ನಮ್ಮ ನರ್ಸರಿಗಳಲ್ಲಿ ಹಾಕಿದರೆ ಸುಮಾರು ಮಿನಿಮಮ್ 25 ದಿನ ಬೇಕು, 20ರಿಂದ 25 ದಿನ ಬೇಕು. ಆಮೇಲೆ ಸಸಿ ತಗೊಂಡೋಗಿ ನೀವು ಹೊಲದಲ್ಲಿ ನಾಟಿ ಮಾಡಿದಾಗ 45 ದಿನಕ್ಕೆ ನಿಮಗೆ ಫಸ್ಟ್ ಕಟಾವ್ ಬರುತ್ತೆ, ಫುಲ್ ಹೂವು ನಿಮಗೆ 45 ದಿನಕ್ಕೆ ಸಿಗುತ್ತೆ. ಸೊ 25 ದಿನ ನಮ್ಮ ಹತ್ರ ಬೀಜ ಸಸಿ ಆಗೋದಕ್ಕೆ, ಆಮೇಲೆ 45 ದಿನ ನಿಮಗೆ ಫಸ್ಟ್ ಕಟಿಂಗ್ ಬರೋದಕ್ಕೆ, ಹೂವಿನ ಕಟಿಂಗ್ ಬರೋದಕ್ಕೆ. ಸೊ 75 ದಿನ ನಮಗೆ ಫುಲ್ ಬೀಜದಿಂದ ಹಿಡಿದು ಹೂ ಆಗೋದಕ್ಕೆ 70 ದಿನ ಬೇಕು. ಈಗ ನಮ್ಮ ಹತ್ರ ಇವತ್ತು 10ನೇ ತಾರೀಕು ಆದ್ದರಿಂದ ಮೇ 10ನೇ ತಾರೀಕು ನಮ್ಮ ಹತ್ರ ಇನ್ನೂ 78 ದಿನ ಇದೆ. ಸೊ ಆಮೇಲೆ ಈಗ ನಾವು ಬಿಸಿಲುಗಾಲದ ಕೊನೆಗಳಲ್ಲಿದ್ದೀವಿ, ಅದರಿಂದ ಸ್ವಲ್ಪ ಬಿಸಿಲು ಜಾಸ್ತಿನೇ ಇರುತ್ತೆ, ಬಿಸಿಲು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಈಗ 25 ದಿನ + 45 ದಿನ ಇದೆಲ್ವಾ, ಈ ಒಂದು 45 ದಿನ ಒಂದು ಬಫರ್ ಆದರೂ ಮಿನಿಮಮ್ ಒಂದು 5 ದಿನ ಇಟ್ಕೊಳ್ಬೇಕಾಗತ್ತೆ. ಸೊ ಯಾಕಂದರೆ ಖಡಾಖಂಡಿತವಾಗಿ ಶ್ರಾವಣಕ್ಕೆ ಬರೋ ಥರ ಆಗಲ್ಲ, ಒಂದು 5 ದಿನ ಜಾಸ್ತಿ ಇಟ್ಕೊಳ್ಳೋಣ. ಸೊ 75 ದಿನ, ಸೊ ನಮಗೆ ಟೋಟಲಾಗಿ 75 ದಿನ ಬೇಕು. ಸೊ ನಮ್ಮ ಹತ್ರ 78 ದಿನ ಟೈಮ್ ಇದೆ, ಇನ್ನೂ 3 ದಿನ ಟೈಮ್ ಇದೆ. ಸೊ ನಿಮ್ಗೆ ಯಾರೇ ಆಗಲಿ ಚೆಂಡುವ ಮಾಡಿಸ್ಬೇಕು, ಚೆಂಡುವ ಸಸಿ ಹಾಕ್ಕೋಬೇಕಂತಂದರೆ ನಿಮಗಿನ್ನೂ ಈ ವಾರ ಎಲ್ಲ ಟೈಮ್ ಇದೆ. 3 ದಿನ, ಒಂದು 5 ದಿನ ಹೆಚ್ಚು ಕಮ್ಮಿ ಅಂದ್ಕೊಂಡ್ರು ಈ ವಾರ ಟೈಮ್ ಇದೆ. ಈ ವಾರದಲ್ಲಿ ನಿಮ್ಗೆ ಯಾರಿಗೇ ಆಗಲಿ ಚೆಂಡುವ ಸಸಿ ಹಾಕ್ಸ್ಬೇಕು ಅಂದ್ಕೊಂಡ್ರೆ ಈ ಒಂದು 4ನೇ ದಿನದಲ್ಲಿ ಆರ್ಡ್ರ್ ಕೊಟ್ಬಿಡಿ. ಆಮೇಲೆ ನಮ್ಮ ಹತ್ರ ಎಲ್ಲ ವಿಧ ಥರವಾದ ಚೆಂಡುವಿನ ಸಸಿಗಳು, ಕಂಪ್ನಿಗಳದು ಸಸಿಗಳು ಸಿಗ್ತವೆ. ಇಂಡಸ್ ಇದೆ, ಅಶೋಕ ಇದೆ, US ಅಗ್ರಿ ಇದೆ, ಆಮೇಲೆ ನಮ್ಮ ಈಸ್ಟ್ ವೆಸ್ಟ್ ಕಂಪ್ನಿಯವ್ರದ್ದಿದೆ, ಅಗ್ರೋಷಿಯಾದಿದೆ. ಸೊ ಎಲ್ಲ ವಿಧ ವಿಧವಾದ ಒಳ್ಳೆ ಬ್ರ್ಯಾಂಡ್, ಟಾಪ್ ಬ್ರ್ಯಾಂಡ್ ಆದಂಥ ಚೆಂಡುಗಳು, ಎಲ್ಲ ಸಸಿಗಳು ನಮ್ಮ ಹತ್ರ ಸಿಗುತ್ತೆ. ಸೊ ನಿಮ್ಗೆ ಯಾರಿಗೇ ಆಗಲಿ ಚೆಂಡುವ ಸಸಿ ಮಾಡಬೇಕಾದ್ರೆ ನಮ್ಗೆ ಸಂಪರ್ಕಿಸಿ, ನಾವು ಸುಮಾರು ಚೆಂಡುವ ಸಸಿಗಳನ್ನ ಹಾಕ್ತಾ ಇದ್ದೀವಿ. ಯಾರಿಗೆ ಬೇಕಾದರೂ ಮುಂಚೆನೇ ಆರ್ಡ್ರ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಕೊನೆ ಟೈಮ್ಗಳಲ್ಲಿ ನಿಮ್ಗೇನು ಬೇಕು ಅಂದಾಗ ಆ ಟೈಮಲ್ಲಿ ಸಿಗಲ್ಲ. ಸೊ ಅದರಿಂದ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟಾದ ಟೈಮು, ಇನ್ನೊಂದು 4ನೇ ದಿನ ಟೈಮ್ ಇದೆ. ಸಸಿ ಎಲ್ಲಾದರೂ ನೀವು ನಮ್ಮ ಹತ್ರ ಎಲ್ಲೇ ಆದರೂ ಒಂದು 4ನೇ ದಿನದಲ್ಲಿ ಸಸಿಗಳಿಗೆ ಆರ್ಡ್ರ್ ಹಾಕ್ಸ್ಬಿಡಿ, ಅಲ್ಲಿಂದ 25 ದಿನಕ್ಕೆ ನಿಮ್ಗೆ ಸಸಿಗಳು ರೆಡಿ ಆಗ್ತವೆ. ಸೊ ಈ ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ದು. ನಾನು ನಿಮ್ಮ ಮಧುಸೂದನ್ ಕೃಷ್ಣಾರ್ಜುನ ನರ್ಸರಿ ಇರಕಲ್ಗಡ. ಸೊ ಎಲ್ಲರಿಗೂ ಈ ವಿಡಿಯೋ ವೀಕ್ಷಿಸೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.